ನಮಸ್ಕಾರ ಐ ಪಿ ಎಲ್ ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ಐ ಪಿ ಎಲ್ ಹಬ್ಬ ಅಂತೂ ಶುರುವಾಗಿದೆ ಹಾಗಾಗಿ ಅಭಿಮಾನಿಗಳಿಗೆ ರಸದೌತಣ ಸಿಗ್ತಾ ಇದೆ ಪ್ರತಿಯೊಂದು ಪಂದ್ಯ ಕೋನೆಯ ತನಕ ಹೋಗ್ತಾ ಇದೆ ಕೊನೆಯ ಓವರಲ್ಲಿ ಮುಕ್ತಾಯ ಆಗ್ತಾ ಇದೆ ಹಾಗಾಗಿ ನೋಡೋರಿಗಂತೂ ಒಂಥರ ಹಬ್ಬ ಇದ್ದಂಗೆ ಇನ್ನು ಎರಡು ತಿಂಗಳ ಎರಡು ತಿಂಗಳುಗಳ ಕಾಲ ಎಲ್ರಿಗೂ ಒಂಥರ ರಸದೌತಣ ಇರುತ್ತೆ ಹಬ್ಬ ಅಂತೂ ಇದ್ದೇ ಇರುತ್ತೆ ಜೊತೆಗೆ ಇವತ್ತು ಇವತ್ತು ಬಹಳ ಮುಖ್ಯವಾಗಿರುವಂಥ ಪಂದ್ಯ ಇದೆ ಗುಜರಾತ್ ಆ್ಯಂಡ್ ಡೆಲ್ಲಿ ಇಬ್ಬರ ನಡುವೆ ಒಂದು ಗುಜರಾತ್ ಟೈಟಾನ್ಸ್ ಗೆದ್ದು ಬರ್ತಾ ಇದೆ ಡೆಲ್ಲಿ ಸೋತು ಬರ್ತಾ ಇದೆ ಹಾಗಾಗಿ ಡೆಲ್ಲಿಗೆ ಇವತ್ತು ಗೆಲ್ಲಲೇಬೇಕಾಗಿರುವಂಥ ಪರಿಸ್ಥಿತಿ ಅನಿವಾರ್ಯತೆ ಇದೆ ಸೊ ಹಾಗಾಗಿ ಡೆಲ್ಲಿಯಲ್ಲಿ ಇವತ್ತು ಏನೇನು ಬದಲಾವಣೆ ಆಗುತ್ತೆ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿಯಾಗಿ ಇರುತ್ತೆ ಜೊತೆಗೆ ಇಂಫ್ಯಾಕ್ಟ್ ಪ್ಲೇಯರ್ ಯಾರೆಲ್ಲ ಇರ್ತಾರೆ ಎಸ್ ಈ ಬಗ್ಗೆ ಮಾತನಾಡ್ತೀವಿ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಜಾಯ್ನ್ ಆಗಿರ್ತಾರೆ ಎಸ್ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಸ್ ಐ ಪಿ ಎಲ್ ಹಬ್ಬ ಅಂತೂ ಶುರು ಆಗಿಬಿಟ್ಟಿದೆ ಪ್ರತಿ ಒಂದು ಮ್ಯಾಚು ಅದ್ಭುತವಾಗಿರುವಂತಹ ಟಾರ್ಗೆಟ್ ಹೋಗ್ತಾ ಇದೆ ಟಾರ್ಗೆಟ್ ಚೆನ್ನಾಗಿದೆ ಯಾವ ಟೀಮ್ನು ಒಂಥರ ಡಲ್ ಅಥವಾ ಯಾವ್ದು ಲೂಸ್ ಟೀಮ್ ಇದೆ ಅನ್ನೋ ಯಾವ್ದು ಕಾಣಿಸ್ತಾ ಇಲ್ಲ ಎಲ್ಲ ಟೀಮ್ ಸ್ಟ್ರಾಂಗ್ ಆಗಿದೆ ಕೊನೆ ತನಕ ಹೋಗ್ತಾ ಇದೆ ಪ್ರತಿ ಒಂದು ಪಂದ್ಯಗಳು ಸೊ ಹಾಗಾಗಿ ಇವತ್ತಿನ ಪಂದ್ಯ ಇರುವಂತದ್ದು ಗುಜರಾತ್ ಟೈಟನ್ಸ್ ಅಂಡ್ ಡೆಲ್ಲಿ ಟೈಟನ್ಸ್ ಒಂದು ಪ್ರತಿ ಬಾರಿ ನಾವು ಐ ಪಿ ಎಲ್ ನೋಡ್ತಾ ಇದ್ದಂತ ಚಿತ್ರಣ ಬೇರೆ ಈ ಬಾರಿ ಹೊಸ ರೂಲ್ಸ್ಗಳಿದ್ದಾವೆ ಕೆಲವೊಂದು ಸರಿ ಕನ್ಫ್ಯೂಸ್ ಆಗುತ್ತೆ ವೀಕ್ಷಕರಿಗೂ ಕೂಡ ಏನಿದು ಇಂಪ್ಯಾಕ್ಟ್ ಪ್ಲೇಯರು ಏನು ಟೈಮ್ ಹೆಚ್ಚಿಗೆ ಆದ್ರೆ ಒಬ್ಬ ಪ್ಲೇಯರ್ ಇನ್ನಂತೆ ಏನಿದು ಹೊಸ ಹೊಸ ರೂಲ್ಸು ಅಂತ ಹೇಳಿ ಬಟ್ ಅದನ್ನು ಕೂಡ ನಾವು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ ನಿಮ್ಮ ಜಿ ಕನ್ನಡ ನ್ಯೂಸ್ಗೆ ನೀವು ಹೋಗಿ ವಿಡಿಯೋನ ಸರ್ಚ್ ಮಾಡಿ ನೋಡ್ಬೋದು ನಿಮ್ಮ ಎಲ್ಲ ಕನ್ಫ್ಯೂಸ್ಗಳು ಕೂಡ ದೂರ ಆಗುತ್ತೆ ಬಟ್ ಇವತ್ತಿನ ಮ್ಯಾಚ್ ಬಗ್ಗೆ ನಾವು ಒಂದು ಸ್ವಲ್ಪ ಹೇಳೋದಾದರೆ ಖಂಡಿತವಾಗ್ಲೂ ಇವತ್ತು ಒಂದು ಅದ್ಭುತವಾದಂಥ ಮ್ಯಾಚ್ ನೀವು ಅವಾಗಲೇ ಹೇಳಿದ್ರಿ ಡೈಲಿ ಸೋತ್ ಬರ್ತಾ ಇದೆ ಆಮೇಲೆ ಡೇ ಏನು ಗುಜರಾತ್ ಎದ್ದು ಬರ್ತಾ ಇದೆ ಅಂತ ನೋಡಿ ಎರಡೂ ಕಡೆ ಒಂದು ಆತ್ಮವಿಶ್ವಾಸ ಇರುತ್ತೆ ಗೆಲುವಿನ ತಂಡಕ್ಕೂ ಸೋಲಿನ ತಂಡಕ್ಕೂ ನೋಡು ಸೋಲು ಕಂಡಂತಹ ತಂಡ ಯಪ್ಪಾ ಮುಂದಿನ ಮ್ಯಾಚ್ ಗೆಲ್ಲೇಬೇಕು ಹಿಂಗ್ ಎಂತ ಒತ್ತಡ ಇರುತ್ತೆ ಬಟ್ ಗೆಲುವು ತಂದಂತ ಮತ್ತೆ ತಂದಂತಿರ್ತಾರೆ ಈಗಾಗಲೇ ಐ ಪಿ ಎಲ್ ಟ್ರೋಫಿ ಗೆದ್ದಂತಹ ತಂಡ ನಂತರ ಒಂದು ಶುಭಾರಂಭ ಮಾಡಿದೆ ಬಟ್ ಒಂದಂತೂ ನಿಜ ಈ ಬಾರಿಯ ಏನು ಐ ಪಿ ಎಲ್ ಏನ್ ನಡೀತಾ ಇದೆ ಒಂದು ಹೊಸತನ ಏನು ಇನ್ನೊಂದು ದೊಡ್ಡ ಹೊಸತನ ಅಂತಂದ್ರೆ ಎಲ್ಲ ಪಂದ್ಯ ತವರು ಇದರಲ್ಲೇ ಮ್ಯಾಚ್ಗಳು ನಡೀತಾ ಇರೋದು ಇವತ್ತಿನ ಪಂದ್ಯ ದೆಹಲಿಯಲ್ಲಿ ನಡೀತಾ ಇದೆ ಅದು ಕೂಡ ಅರುಣ್ ஜே கிரீடாங்கணில் நடித்தா ಇದೆ ಈ ಒಂದು ಎಲ್ಲ ಈ ಹಳೆಯ ಒಂದು ಆರು ಪಂದ್ಯಗಳಿಗೆ ಹೋಲಿಕೆ ಮಾಡಿದರೆ ಐದರಲ್ಲಿ ತವರು ಮ ಆಡಿದಂತಹ ತಂಡನೇ ಗೆದ್ದಿದೆ ಅದು ಒಂದು ಪ್ಲಸ್ ಪಾಯಿಂಟ್ ಇವತ್ತು ಡೆಲ್ಲಿಗೆ ಒಂದು ಕಮ್ ಬ್ಯಾಕ್ ಆಗೋದಕ್ಕೆ ಒಬ್ಬ ಒಳ್ಳೆಯ ನಾಯಕ ಇದ್ದಾನೆ ಒಬ್ಬನ ರಿಷಬ್ ಪಂತ್ ಅವ್ರನ್ನ ನಾವು ಮಿಸ್ ಮಾಡಿಕೊಂಡಿದ್ರೂ ಕೂಡ ವಾರ್ನರ್ನಂತಹ ಅನುಭವಿ ಆಟಗಾರ ಇರೋದ್ರಿಂದ ಅಂತಹ ದೊಡ್ಡ ಪ್ರಾಬ್ಲಮ್ ಏನು ಆಗೋಲ್ಲ ನನಗನ್ಸಿದ ಮಟ್ಟಿಗೆ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ಎಲ್ಲಿ ಮೈನಸ್ ಇದೆ ಅದನ್ನು ನಾವು ಕೂಡ ಹೇಳ್ತಾ ಹೋಗ್ತೀವಿ ಬಟ್ ಗುಜರಾತನ್ನು ಖಂಡಿತವಾಗಲೂ ನಾವು ನಿರ್ಲಕ್ಷ್ಯ ಮಾಡೋದಕ್ಕಾಗಲ್ಲ ಎಂತಹದ್ದೇ ಪಿಚ್ ಇರ್ಲಿ ಯಾರೇ ಬೌಲರ್ ಇರ್ಲಿ ಯಾರೇ ಬ್ಯಾಟ್ಸ್ಮನ್ ಇರಲಿ ಅವ್ರನ್ನ ಉರುಳಿಸುವಂತಹ ತಂತ್ರ ನಾಯಕ್ನಲ್ಲಿದೆ ಒಂದು ಅಗ್ರೆಸಿವ್ ತಂಡದ ಜೊತೆಗೆ ಒಬ್ಬ ಅನುಭವಿ ಆಟಗಾರನ ಒಂದು ಕ್ಯಾಪ್ಟನ್ಸಿ ಯಾರೋ ಒಬ್ರು ಹೀರೋ ಈ ರಾಹುಲ್ ತೇವಾಟಿ ಆಗಿರ್ಬೋದು ಸ್ಪಿನ್ ಯಾವ ಟೈಮ್ ಹೀರೋ ಆಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಪ್ರತಿ ಒಂದು ಮ್ಯಾಚ್ ಅಲ್ಲಿ ಅವರಲ್ಲಿ ಒಬ್ಬ ಹೀರೋ ಇದ್ದೇ ಇರ್ತಾನೆ ಖಂಡಿತ ಕಳೆದ ಬಾರಿ ಅವರು ಫೈನಲ್ ಮುಟ್ಟಿ ಫೈನಲ್ ಕಪ್ ಎತ್ತೋದಕ್ಕೂ ಕೂಡ ಅದೇ ಕಾರಣ ನಾವು ರಾಹುಲ್ ತ್ರಿವಾಟಿಯ ಬಗ್ಗೆ ಒಂದು ನೋಡಿ ಪಂಜಾಬ್ ವಿರುದ್ಧ ಮ್ಯಾಚ್ ಅನ್ಸುತ್ತೆ ಎಂತ ಒಂದು ಸೋಲು ಖಂಡಿತವಾಗ್ಲೂ ಈ ತಂಡ ಸೋಲುತ್ತೆ ಜಸ್ಟ್ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಪಂದ್ಯದಲ್ಲೂ ಅದು ಹಂಗ ಇದ್ ಮಾಡಿದ್ರು ಇವರು ತ್ರಿವಾಟಿ ಐದು ಬಾಲ್ಗೆ ಐದು ಸಿಕ್ಸ್ ಅದ್ರ ಹಿಂದಿನ ಪಂದ್ಯ ಎರಡು ಬಾಲ್ಗೆ ಎರಡು ಸಿಕ್ಸ್ ಹೊಡೆದ್ರು ಒಂದು ರೋಚಕತೆಯ ಗೆಲುವನ್ನು ಸಾಧಿಸಿಕೊಂಡು ಕೊನೆಗೂ ಕೂಡ ಕಪ್ ಎತ್ತಿದ್ರು ನೀವು ಹೇಳ್ದಂಗೆ ಈ ತಂಡ ಒಂಥರ ಅಚ್ಚರಿಯ ಮೂಲಕ ಬೆಳೆದಿದ್ದು ಅದರಲ್ಲೂ ನೀವು ನೀವು ನೋಡ್ಬೋದು ನಾವು ಯಾರು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕ್ಯಾಪ್ಟನ್ಶಿನೇ ಬೇಡ ಅಂತಂದಿದ್ರು ಇವನ್ ಕ್ಯಾಪ್ಟನ್ ಮಾಡ್ತಾನೆ ತುಂಬಾ ಅಗ್ರೆಸಿವ್ ಜನರ ಜೊ ಆಟಗಾರರ ಜೊತೆ ಚೆನ್ನಾಗಿರೋ ಅಂತ ಬಟ್ ಆತನ ತಂಡ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಎರಡು ತಂಡಗಳಿಗೆ ಒಂದು ಸಮ ಅಂತ ಹಿಂಗೇನಾದ್ರೂ ಹೋಲಿಸ್ಕೊಂಡ್ರೆ ಖಂಡಿತವಾಗ್ಲು ಗುಜರಾತ್ ಸ್ವಲ್ಪ ಸ್ಟ್ರಾಂಗ್ ಆಗೇನೆ ಅನ್ಸುತ್ತೆ ಆಟಗಾರರು ಹಂಗೆ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ಯಾವಾಗ ಗುಜರಾತ್ ಟೈಟನ್ಸ್ಗೆ ಅವರು ನಾಯಕತ್ವವನ್ನು ವಹಿಸಿಕೊಂಡಿದ್ರಲ್ಲ ಆವಾಗಿಂದ ಕಂಪ್ಲೀಟ್ಲಿ ಚೇಂಜ್ ಅವರು ಅವ್ರ ಆಟಿಟ್ಯೂಡೇ ಚೇಂಜ್ ಆಗಿಬಿಟ್ಟಿದೆ ಕಾಮ್ ಆಗಿರ್ತಾರೆ ಒಂಥರ ಧೋನಿ ಅವ್ರು ನೋಡಿ ಕಲ್ಕೊಂಡ್ಬಿಟ್ರಾ ಹೇಗೆ ಅಂತ ಧೋನಿ ಅವರ ಶಿಷ್ಯ ಅದರಲ್ಲಂತೂ ಸ ಸಾಟೇನೇ ಇಲ್ಲ ಮೊದಲ ಪಂದ್ಯ ಗುರುವಿನ ವಿರುದ್ಧನೇ ಗೆದ್ದು ಬೀಗಿದ್ರು ಒಂದಂತೂ ನಿಜ ಈ ಒಂದು ಐ ಪಿ ಎಲ್ ಅವ್ರ ಕೆರಿಯರ್ನೇ ಚೇಂಜ್ ಮಾಡಿತು ನೀವು ಹಳೆಯ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಐ ಪಿ ಎಲ್ಲು ಅವ್ರ ಜೀವನವನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿತು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಈಗ ಅವರು ಟೀಮ್ ಇಂಡಿಯಾ ಟಿ ಟ್ವೆಂಟಿಯ ಕಾಯಂ ನಾಯಕ ಅದು ದೊಡ್ಡ ಒಂದು ಸಾಧನೆ ಅದರಲ್ಲೂ ಕೂಡ ಐ ಪಿ ಎಲ್ನಲ್ಲಿ ಅವರು ಏನು ಮಿಂಚರಿಸಿದ್ರು ಆ ತಂಡವನ್ನು ಹೇಗೆ ಮುನ್ನಡೆಸಿದ್ರು ಅದೆಲ್ಲದರ ನಡುವೆ ಕೆಲವೊಂದು ಆಟಗಾರರ ಕಳಪೆ ಪ್ರದರ್ಶನವು ಕೂಡ ಅವರಿಗೆ ಲಕ್ ಬರುವಂತೆ ಮಾಡಿತು ಟಿ ಟ್ವೆಂಟಿ ಎ ಕಾಯಂ ನಾಯಕರಾಗಿ ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಒಟ್ಟು ಈ ಒಂದು ತಂಡಕ್ಕೆ ಹಾರ್ದಿಕ್ ಪಾಂಡ್ಯ ಅವರ ಬಲ ತುಂಬಾ ದೊಡ್ಡದಿದೆ ಡೇವಿಡ್ ಮಿಸ್ ಆಗ್ತಾ ಬರ್ತಾರೆ ಬರ್ತಾರೆ ಅದು ಒಂದ್ ಸ್ವಲ್ಪ ಒಂದ್ ಸೀರೀಸ್ ನಡೀತಾ ಇದೆ ಆ ಸೀರೀಸ್ ನಡೆದ ತಕ್ಷಣ ಇವ್ರು ಏನಾದ್ರು ಕಂಬ್ಯಾಕ್ ಆಗಿಬಿಟ್ರೆ ಮಿಲ್ಲರು ಆ ತಂಡನ ಹಿಡಿಯೋದಕ್ಕೆ ಕಷ್ಟ ಆಗತ್ತೆ ಮತ್ತೆ ಈ ಬಾರಿ ಸೆಮಿಫೈನಲ್ ಫೈನಲ್ ಅಂತದ್ ವರ್ಗು ಕೂಡ ಕರೆದ್ಕೊಂಡು ಹೋಗ್ಬೋದು ಬಟ್ ಈಗ ಈ ರಶೀದ್ ಖಾನ್ ಅಂತ ಬಂದಾಗ ಪ್ರತಿಯೊಂದು ಮ್ಯಾಚ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಎಫರ್ಟ್ ಅಂತೂ ಇದ್ದೇ ಪ್ರತಿ ಪ್ರತಿಯೊಂದು ಎರಡು ಮೂರು ವಿಕೆಟ್ ಜೊತೆಗೆ ಅವ್ರ ಬ್ಯಾಟಿಂದನು ಕೂಡ ಕಾಂಟ್ರಿಬ್ಯೂಟ್ ಇರುತ್ತೆ ಸೊ ಹಾಗಾದಾಗ ಈ ರಶೀದ್ ಖಾನ್ ಅವರನ್ನ ರೀಡ್ ಮಾಡೋದು ಹೇಗನ್ನೋದು ಕೂಡ ಎಲ್ರಿಗೂ ನಿಜ ನಿಜ ಒಂದು ನೋಡಿ ಬಾಲಿಂಗ್ ಇಲ್ಲ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಅವರ ಒಂದು ಕೊಡುಗೆ ತುಂಬ ಚೆನ್ನಾಗಿರುತ್ತೆ ಕಳೆದ ಮ್ಯಾಚ್ನಲ್ಲೂ ಕೂಡ ಹತ್ತು ಬಾಲ್ಗಳಲ್ಲಿ ಹತ್ತೊಂಬತ್ತು ರನ್ಗಳು ಬೇಕಾಗಿತ್ತು ಇಂಥ ಟೈಮಲ್ಲಿ ಧೋನಿಯವರ ಒಂದು ಸ್ಟ್ರಾಟಜಿ ಸಖತ್ತಾಗಿ ವರ್ಕೌಟ್ ಆಗುತ್ತೆ ಅದನ್ನು ನಾವು ಅಲ್ಲಿಗಳ ಸಾಧ್ಯನೇ ಇಲ್ಲ ಅಂತಹ ಸಮಯದಲ್ಲೂ ಕೂಡ ಮ್ಯಾಚನ್ನ ಸಂಪೂರ್ಣ ಟರ್ನ್ ಮಾಡಿದ್ದು ರಶೀದ್ ಖಾನ್ ಒಂದು ಬೌಂಡ್ರಿ ಒಂದು ಸಿಕ್ಸರ್ನ ಹೊಡಿತಾರೆ ಪೂರ್ತಿ ಗೇಮ್ ಒಳಗಡೆ ಬಂದ್ಬಿಡುತ್ತೆ ಅದನ್ನು ಮಾಡಿದರು ಅದ್ರ ಜೊತೆಗೆ ಬಾಲಿಂಗ್ನಲ್ಲಿ ಅವ್ರ ಬಾಲಿಂಗ್ನ ಎದುರಿಸೋದು ಅಂದರೆ ಈ ಈ ಓವರ್ ಒಂದು ನಾಲ್ಕು ಓವರ್ ಇರುತ್ತಲ್ಲ ಮಾ ಬಾಲ್ಗಳು ಮಿಸ್ ಆದರೂ ಪರವಾಗಿಲ್ಲ ದೊಡ್ಡ ಹಿಟ್ಟಿಗೆ ಕೈ ಹಾಕಬಾರ್ದು ಅಂತ ಎದುರಾಳಿ ತಂಡ ಖಂಡಿತವಾಗಲೂ ಅಂದ್ಕೊಂಡಿರುತ್ತೆ ಅಂತಹ ಆಟಗಾರ ತಂಡದಲ್ಲಿ ನೋಡಿ ಅದ್ರ ಜೊತೆಗೆ ಅನೇಕ ಆಟಗಾರರು ಕೂಡ ಆ ತಂಡವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೀವು ಸಾಯಿ ಸುದರ್ಶನ್ ಕೂಡ ಕಳೆದ ಬಾರಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಒಂದು ಒಳ್ಳೆಯ ಪ್ರದರ್ಶನ ನೀಡಿದ್ರು ಶುಭಮ್ ಗಿಲ್ ಎಂತ ಫಾರ್ಮ್ ಅಲ್ಲಿ ಅದ್ಭುತವಾಗಿ ಅವರಿಗೆ ಅಷ್ಟೇ ಉತ್ತಮವಾಗಿ ಸಾಥ್ ನೀಡ್ತಾ ಇದ್ದಾರೆ ಸಹ ಕೂಡ ಶಂಕರ್ ಕೂಡ ಹಾರ್ದಿಕ್ ಪಾಂಡ್ಯ ಕೂಡ ಕ್ಯಾಪ್ಟನ್ ಆಗಿ ನಿರ್ವಹಿಸ್ತಾ ಇದ್ದಾರೆ ಒಟ್ಟಾರೆ ನಾವು ಬೇಕಾದ್ರೆ ಪ್ಲೇಯಿಂಗ್ ಎಲೆವೆನ್ ಕೂಡ ನೋಡ್ಬಿಡೋಣ ಗುಜರಾತ್ ಟೈಟನ್ಸ್ ಹೇಗೆ ಇದೆ ಏನೇನು ಯಾವ ಆಟಗಾರರು ಇವತ್ತು ಆಡ್ತಾರೆ ಅಂತ ಹೇಳಿ ಗುಜರಾತ್ ಟೈಟನ್ಸ್ ಖಂಡಿತವಾಗ್ಲು ಒಂದು ಹನ್ನೊಂದರ ಬಳಗವನ್ನ ತುಂಬಾ ಚೆನ್ನಾಗಿ ಕಟ್ಕೊಂಡಿದೆ ಅಂತಾನೆ ಹೇಳ್ಬೋದು ಈ ಹನ್ನೊಂದರ ಬಳಗದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತ ಖಂಡಿತವಾಗ್ಲೂ ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ನಿಮಗೆ ಕಾಣಿಸಿಕ್ತಾರೆ ಡೆಲ್ಲಿ ಅವ್ರದ್ದು ನೋಡ್ತಾ ಹೋಗೋಣ ಮೊದಲೇದಾಗಿ ಡೆಲ್ಲಿ ಅವ್ರದ್ದು ನಾವು ನೋಡ್ತಾ ಹೋದರೆ ಮೊದಲೇದಾಗಿ ಪೃಥ್ವಿ ಶಾ ಅವರು ನಮಗೆ ಕಾಣಿಸ್ಕೊಳ್ತಾರೆ ಓಪನಿಂಗ್ ಆಟಗಾರರಾಗಿ ಅವ್ರಿಗೆ ಉತ್ತಮ ಸಾಥ್ನ ನೀಡಲಿದ್ದಾರೆ ಡೇವಿಡ್ ವಾರ್ನರ್ ಆಮೇಲೆ ಮಿಚಲ್ ಮಾರ್ಚ್ ಸರ್ಫ್ರಾಜ್ ಖಾನ್ ರೊಮೆಲ್ ಫಾವೆಲ್ ಅಮನ್ ಖಾನ್ ಅಕ್ಸರ್ ಪಟೇಲ್ ಕುಲ್ದೀಪ್ ಯಾದವ್ ಚೇತನ್ ಸಖಾರಿಯ ಅನ್ರಿಚ್ ನಾರ್ಚೆ ಇವತ್ತು ಅವರು ಕೂಡ ಎಂಟ್ರಿ ಕೊಡ್ತಾರೆ ಖಲೀಲ್ ಅಹಮದ್ ಬಟ್ ಇದೆಲ್ಲದರ ನಡುವೆ ನಮಗೆ ಈಗ ಮನೀಶ್ ಪಾಂಡೆ ಕೂಡ ಇವತ್ತಿನ ಆಟದಲ್ಲಿ ಇರಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿಯೂ ಕೂಡ ಅವರು ಬರಬಹುದು ಡೆಲ್ಲಿ ತಂಡ ಕೂಡ ಕಳೆದ ಬಾರಿ ಸೋಲನ್ನ ಅನುಭವಿಸಿದ್ರೂ ಕೂಡ ಈ ಬಾರಿ ಪುತ ಪುಟಿದೇಳುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಹೇಮ್ ಕುಮಾರ್ ಬಟ್ ಈಗ ಈ ಡೆಲ್ಲಿ ತಂಡ ಅಂತ ನೋಡಿದಾಗ ಸಹಜವಾಗಿ ನಿನ್ನೆ ಅಂದರೆ ಮೊದಲ ಮ್ಯಾಚಲ್ಲಿ ಎಲ್ ಸಿ ವಿರುದ್ಧ ಆರಂಭ ಚೆನ್ನಾಗಿತ್ತು ಬಾಲಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು ಪವರ್ ಪ್ಲೇ ಅಲ್ಲಿ ಆರು ಓವರ್ ಅಲ್ಲಿ ಕೇವಲ ಇಪ್ಪತ್ತೈದರನ್ನಷ್ಟೇ ತಿನ್ಕಾಡಿದ್ರು ಕೆ ಎಲ್ ರಾಹುಲ್ ಆಗ್ತಿರ್ಲಿಲ್ಲ ಆದ್ರೆ ಹದಿನೈದು ಓವರ್ ಆದ ನಂತರ ಒನ್ ನೈಂಟಿ ಪ್ಲಸ್ ಹದಿನೈದು ಓವರ್ ಅಲ್ಲಿ ಅವರು ಕವರ್ ಮಾಡಿಬಿಟ್ರು ಬಟ್ ಈ ಡೆತ್ ಓವರ್ ಅಲ್ಲಿ ಎಲ್ಲೋ ಒಂದ್ ಕಡೆ ಡೆಲ್ಲಿ ಏಡುತ್ತಾ ಇದೆಯಾ ಅಂತ ಖಂಡಿತ ಮೊದಲು ಆರು ಓವರ್ ಗಳನ್ನ ನೋಡಿದ್ರೆ ನಾವು ಅನ್ಕೊಂಡಿದ್ವಿ ಒನ್ ತರ್ಟಿ ಪ್ಲಸ್ ರನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೋತಾ ಇದ್ವಿ ಬಟ್ ಅದ್ಭುತವಾದಂತ ಕಂಬ್ಯಾಕ್ ಆ ಆಟಗಾರರು ಮಾಡಿದ್ರು ಬಟ್ ಇಲ್ಲಿ ನೋಡಿ ಒಂದು ಪ್ರೆಷರ್ ನ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ ಅನ್ನೋದನ್ನ ಡೆಲ್ಲಿ ಮತ್ತೆ ತೋರಿಸಿಕೊಡ್ತು ಅಷ್ಟೇ ಡೆಲ್ಲಿ ಪ್ರತಿ ಸರಿನೂ ಅದೇ ಆರಂಭಿಕ ಹಂತದಲ್ಲಿ ರನ್ ಗಳನ್ನ ಕಡಿಮೆ ಕೊಟ್ಟರೂ ಕೂಡ ಕೊನೆಯ ಹಂತದಲ್ಲಿ ಕೊಡ್ತಾರೆ ಹೆಚ್ಚಿನ ರನ್ ಗಳನ್ನ ಕೊಡ್ತಾರೆ ಈಗ ಡೆಲ್ಲಿ ಗೇಮ್ ಚೇಂಜರ್ಸ್ ಅಂತ ನಾವು ನೋಡ್ತಾ ಹೋಗೋಣ ಈ ಡೆಲ್ಲಿ ತಂಡದ ಸಂಭಾವ್ಯ ಆಟಗಾರರು ಅಂತ ನೋಡಿದ್ವಿ ಡೆಲ್ಲಿ ತಂಡದ ಗೇಮ್ ಚೇಂಜರ್ಸ್ ಯಾರು ಆಗಬಹುದು ಈ ನಾಲ್ಕು ಜನರ ಹೆಸರನ್ನು ನಾವು ನಿಮಗೆ ಈಗ ತೋರಿಸ್ತಾ ಇದೀವಿ ಸ್ಕ್ರೀನ್ ಮೇಲೆ ಮೊದಲೇದಾಗಿ ಡೇವಿಡ್ ವಾರ್ನರ್ ಕಳೆದ ಪಂದ್ಯದಲ್ಲೂ ಕೂಡ ಅರ್ಧ ಶತಕವನ್ನ ಸಾಧಿಸಿದ್ರು ಇವ್ರಿಗೆ ಒಬ್ಬ ಸಾಥ್ ಕೊಟ್ಟಿದ್ರು ಏನೋ ಒಂದು ಟರ್ನ್ ಆಗ್ಬಹುದಾಗಿತ್ತು ಮ್ಯಾಚು ಅಂತ ನಾವು ಅನ್ಕೋತೀವಿ ಇನ್ನು ಮಿಚಲ್ ಮಾರ್ಚ್ ಖಂಡಿತವಾಗ್ಲು ಆಸ್ಟ್ರೇಲಿಯಾದ ಪ್ರಮುಖ ಬ್ಯಾಟ್ಸ್ಮನ್ ಟಿ ಟ್ವೆಂಟಿಯಲ್ಲಿ ಅದ್ಭುತವಾದಂತಹ ಆಟವನ್ನು ಆಡ್ತಾರೆ ಖಂಡಿತವಾಗ್ಲು ಇವತ್ತಿನ ಈ ಪಂದ್ಯದಲ್ಲಿ ಫಾರ್ಮ್ ಬರಬೇಕು ಅಂತ ಸ್ವಲ್ಪ ಅದೊಂದು ಸ್ವಲ್ಪ ತಿನ್ಗಾಡ್ತಾ ಇದಾರೆ ಬಟ್ ಖಂಡಿತವಾಗ್ಲು ಗೇಮ್ ಚೇಂಜರ್ ಆಗಿ ಹೊರಹೊಮ್ಮತಾರೆ ಇನ್ನು ವೆಸ್ಟ್ ಇಂಡೀಸ್ ಆಟಗಾರರ ಬಗ್ಗೆ ನಾವು ಖಂಡಿತವಾಗ್ಲೂ ಹೇಳಬೇಕು ರೋಹೆನ್ ಇಲ್ಲ ಈ ಆಟಗಾರ ಈಗ ಎಲ್ಲ ಲೀಗ್ ಪಂದ್ಯಗಳಲ್ಲೂ ಕೂಡ ಅತ್ಯಂತ ಬೇಡಿಕೆಯ ಆಟಗಾರ ಯಾಕಂದ್ರೆ ರಸೆಲ್ ಗೇಲ್ ಪೊಲಾರ್ ಇಂತಹ ಬ್ರಾವೋ ಇವರೆಲ್ಲ ಒಂದು ಸ್ವಲ್ಪ ರಿಟೈರ್ಮೆಂಟ್ ಹಂತದಲ್ಲಿ ಇದ್ದಾಗ ವೆಸ್ಟ್ ಇಂಡೀಸ್ನ ಇನ್ನೂ ಆಟಗಾರರು ಹೊರಹೊಮ್ಮತ ಇದಾರೆ ಅದರಲ್ಲಿ ಇವರು ಕೂಡ ಪ್ರಮುಖರು ಇನ್ನು ನೋಡಬೇಕಂದ್ರೆ ಾರ್ಚ ಇವತ್ತಿನ ಪಂದ್ಯಕ್ಕೆ ಖಂಡಿತವಾಗ್ಲೂ ಅವರು ಎಂಟ್ರಿ ಕೊಟ್ಟೆ ಕೊಡ್ತಾರೆ ಇವತ್ತು ಅವರು ಲಭ್ಯ ಇದಾರೆ ಅಂತ ಹೇಳಿ ಡಿ ಸಿ ಕೂಡ ಹೇಳ್ಕೊಂಡಿದೆ ಅದ್ಭುತವಾದಂತಹ ಆಟಗಾರ ಈ ನಾಲ್ಕು ಆಟಗಾರರಿಂದ ಖಂಡಿತವಾಗ್ಲೂ ಗೇಮ್ ಚೇಂಜ್ ಆಗ್ಬೋದಲ್ವಾ ಖಂಡಿತ ಖಂಡಿತ ಆಗ್ಬೋದು ಫಸ್ಟ್ ಮ್ಯಾಚ್ ಡೇವಿಡ್ ವಾರ್ನರ್ ಯಾವತ್ತೂ ಆತರ ಸ್ಟ್ರೈಕರ್ ನೋಡಿಲ್ಲ ತುಂಬಾ ನಿಧಾನವಾಗಿ ಆಡಿದ್ರು ಬಟ್ ಈ ಬಾರಿ ಆತರ ಆಟ ನೋಡ್ಲಿಕ್ಕೆ ಆಗೋದಿಲ್ಲ ಯಾವಾಗ್ಲೂ ಕೂಡ ಅವರು ಒಂದು ಹೊಳಿಬಡಿ ಆಟವನ್ನೇ ಆಡ್ತಾರೆ ಬಟ್ ಕಳೆದ ಬಾರಿ ಅಂದರೆ ಮೊದಲ ಪಂದ್ಯದಲ್ಲಿ ಒಂಥರ ಪ್ರೆಷರ್ ಇತ್ತು ವಿಕೆಟ್ ಮೇಲೆ ವಿಕೆಟ್ ಹೋಯಿತು ಹಾಗಾಗಿ ಅವರು ನಿಂತ್ಕೊಂಡು ಆಡಿದ್ರು ಕೊನೆ ತನಕ ಹೋಗಿದ್ರು ಬಟ್ ಇನ್ನೊಂದು ವಿಚಾರ ಗಮನದಲ್ಲಿರಬೇಕು ಪ್ರತಿಯೊಬ್ಬರ ಟೀಮ್ಗೂ ಕೂಡ ಗಮನದಲ್ಲಿರುತ್ತೆ ಏನಂದರೆ ಎಷ್ಟಾಗತ್ತೆ ಕೊನೆ ತನಕ ತೆಗೆ ತೆಗೆದುಕೊಂಡು ಹೋಗಬೇಕು ಯಾಕಂದರೆ ರನ್ ರೇಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಡೇವಿಡ್ ವಾರ್ನರ್ ಗೊತ್ತಾಗಿತ್ತು ಅವರಿಗೆ ಈ ಪಂದ್ಯ ಗೆಲ್ಲೋದಕ್ಕೆ ಆಗೋದಿಲ್ಲ ಯಾಕಂದರೆ ಯಾರೂ ಕೂಡ ಕೈ ಹೇಳಿಲ್ಲ ಹಾಗಾಗಿ ಕೊನೆ ತನಕ ತೆಗೆದುಕೊಂಡು ಹೋಗಿದ್ರು ಬಟ್ ಈ ಬಾರಿ ಗೆಲ್ಲುವಂಥ ಎಲ್ಲ ಲಕ್ಷಣ ಇದೆ ಯಾಕಂದ್ರೆ ಡೇವಿಡ್ ವಾರ್ನರ್ ಇದೆ ಫಸ್ಟ್ ಮ್ಯಾಚೇ ಆಫ್ ಸೆಂಚುರಿ ಬಂದಿರೋದ್ರಿಂದಾಗಿ ಅವರ ಜೊತೆಗೆ ಮಿಶೆಲ್ ಕೂಡ ಕೈ ಜೋಡಿಸಬೇಕಾಗುತ್ತೆ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಬಟ್ ಇಲ್ಲಿ ಆಡಬೇಕು ನಮ್ಮ ಕಂಡೀಷನ್ ಜೊತೆಗೆ ಅವರು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಚೆನ್ನಾಗಿ ಇನ್ನೂ ಚೆನ್ನಾಗಿರುತ್ತೆ ಪಾವೆಲ್ ಅಂತೂ ಫಿನಿಶಿಂಗ್ ವರ್ತಾಗಿ ಸೊ ಅವ್ರಿಗೂ ಫಾರ್ಮಲಿ ಬರ್ಬೇಕಾಗುತ್ತೆ ಇನ್ನು ನೋಕಿಯಾ ಅಂತ ಬಂದಾಗ ಅವರು ಕೂಡ ಒಳ್ಳೆ ಫಾರ್ಮಲಿ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಒಟ್ಟಾರೆಯಾಗಿ ಡೈಲಿ ತಂಡ ಚೆನ್ನಾಗಿದೆ ಇನ್ನು ಜೆ ಡೇ ಏನಂತಂದ್ರೆ ಇಲ್ಲಿ ವಾರ್ನರ್ ಪೃಥ್ವೀಷ ಒಂದ್ ಸ್ವಲ್ಪ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರಬೇಕು ಏನು ಅಂತಂದ್ರೆ ಒಂದು ಆರು ಓರ್ಗಳಾದ್ರು ಕೂಡ ಇವರು ಒಂದು ಪಾರ್ಟನರ್ಶಿಪ್ ಒಂದು ನಲವತ್ತೈದು ಐವತ್ತು ರನ್ಗಳ ಜೊತೆಯಾಟ ಆದರೆ ಖಂಡಿತವಾಗ್ಲೂ ಆ ತಂಡಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಒಂದು ಬಿಗ್ ಸ್ಕೋರ್ ನ ಗಳಿಸಬೋದು ಅಥ್ವ ಚೇಂಜಿಂಗ್ ಅಂತ ಬಂದರೂ ಕೂಡ ಅದು ತುಂಬಾನೇ ಅನುಕೂಲ ಆಗುತ್ತೆ ಇನ್ನು ಮಿಚಲ್ ಮಾರ್ಸ್ ಸರ್ಫ್ರಾಜ್ ಫೋವೆಲ್ ಪ್ಲಿಯರ್ ಇವ್ರು ಒಂದು ಸ್ವಲ್ಪ ಅಬ್ಬರಿಸಲೇಬೇಕು ಯಾಕಂದರೆ ಹೊಡಿಬಡಿ ಆಟಕ್ಕೆ ಇವರೆಲ್ಲ ಫೇಮಸ್ ಆದವರು ಒಂದು ಸ್ವಲ್ಪ ಕಳೆದ ಪಂದ್ಯದಲ್ಲಿ ಒಂದು ಸ್ವಲ್ಪ ಮಂಕ್ ಆದ್ರು ಅಂತ ನನಗೂ ಕೂಡ ಅನಿಸುತ್ತೆ ಇನ್ನು ಅಕ್ಸರ್ ಪಟೇಲ್ ಈಗ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ತುಂಬ ಚೆನ್ನಾಗಿ ಮಿಂಚರ್ಚಿದ್ದಾರೆ ಬಾಲಿಂಗ್ನಲ್ಲಿ ಒಂದು ಲಯ ಕಂಡುಕೊಂಡ್ರು ಕೂಡ ಒಂದು ಸ್ವಲ್ಪ ಬ್ಯಾಟಿಂಗ್ನಲ್ಲಿ ಐ ಪಿ ಎಲ್ನಲ್ಲಿ ಈ ಒಂದು ಸೀಸನ್ನಲ್ಲಿ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಅಂಡರ್ ಚಿನ್ ಆರ್ಚೆ ಅವಾಗಲೇ ಹೇಳಿದಂಗೆ ಇವತ್ತಿನ ಪಂದ್ಯಕ್ಕೆ ಅವರು ಖಂಡಿತವಾಗ್ಲೂ ಇದ್ದಾರೆ ಇನ್ನು ಮನೀಶ್ ಪಾಂಡೆ ಬಗ್ಗೆನೂ ನಾವು ನೋಡಲೇಬೇಕಾಗತ್ತೆ ಯಾಕಂದರೆ ಕನ್ನಡದ ಆಟಗಾರ ಇವತ್ತು ಅವರು ಏನಾದರೂ ಪ್ಲೇಯಿಂಗ್ ಎಲ್ವೆ ನಲ್ಲಿ ತಗೋತಾರ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೋತಾರ ಗೊತ್ತಿಲ್ಲ ಬಟ್ ಒಟಾರೆ ಒಂದು ಆ ಡಿ ಸಿ ಅಂತ ನಾವು ನೋಡೋದಾದ್ರೆ ಒಂದು ತಂಡ ಅಂತ ಬಂದ್ರೆ ತುಂಬಾ ಚೆನ್ನಾಗಿದೆ ಬಟ್ ಗುಜರಾತ್ಗೆ ಹೋಲಿಕೆ ಮಾಡಿದ್ರೆ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತಾನೂ ಕೂಡ ಅನಿಸುತ್ತೆ ಖಂಡಿತ ಈ ಡೆಲ್ಲಿ ತಂಡದಲ್ಲಿ ಸರಫರಾಜ್ ಖಾನ್ ಒಂದು ಸಾಕಷ್ಟು ಮಿಸ್ಟೇಕ್ ಆಯ್ತು ಗೋಬಲ್ ಮ್ಯಾಚಲ್ಲಿ ಕೀಪಿಂಗ್ ಕೂಡ ಮಿಸ್ಟೇಕ್ ಮಾಡಿದ್ರು ಜೊತೆಗೆ ಬ್ಯಾಟಿಂಗ್ ಅಲ್ಲಿ ಕೂಡ ಹೇಳ್ಕೊಳ್ಳುವಂತಹ ಪರ್ಫಾಮ್ ಬೇರೆ ಬಂದಿಲ್ಲ ಬಟ್ ದೇಸಿಯ ಟೂರ್ನಿಯಲ್ಲಿ ಚೆನ್ನಾಗಿ ಆಡಿದ್ರು ಬಟ್ ಈ ಸರಫರಾಜ್ ಖಾನ್ ಒಂಥರಾ ನಮ್ ಎಬಿಡಿ ತರ ಇದ್ದಂಗೆ ಏ ಬಿಗ್ ಎದ್ದು ಥರ ಹೊಡಿತಾರೆ ಬಟ್ ಅವ್ರ ಕಾಂಟ್ರಿಬ್ಯೂಷನ್ ಬರಬೇಕಾಗತ್ತೆ ಬಟ್ ಒಂದು ವೇಳೆ ಅವ್ರಿಗೆ ಸಿಗ್ಬೋದು ಅವಕಾಶ ಮತ್ತೆ ಖಂಡಿತ ಈ ಬಿಡಿಗಂತೂ ಇವ್ರನ್ನ ಹೋಲಿಸೋದು ತುಂಬಾ ಕಷ್ಟ ಆಗುತ್ತೆ ಅಂತ ಗಳು ಇವರಿಂದ ಇವರು ಚಿಕ್ಕಿ ಶಾರ್ಟ್ಸ್ ಶಾರ್ಟ್ಸ್ಗಳನ್ನ ಹೊಡಿತಾರೆ ಬಟ್ ಏನು ಇವ್ರು ಬಂದ್ರೆ ಗೊತ್ತಾಗುತ್ತೆ ಕ್ಯಾಪ್ಟನ್ ಗೆ ಇವ್ರು ಎಲ್ಲಿ ವಿಕೆಟ್ ಒಪ್ಪಿಸ್ತಾರೆ ಅಂತ ಹೇಳಿ ಅಲ್ಲಿ ಒಬ್ಬ ಆಟಗಾರನ ಇಟ್ಟಿರ್ತಾರೆ ಬಟ್ ನನಗೆ ಒಂದು ಆಶ್ಚರ್ಯ ಆಗೋದು ಏನು ಅಂತ ಅಂದ್ರೆ ಇವ್ರು ಆರ್ ಸಿ ಬಿಲು ಇದ್ರು ಅಂತಹ ಕೊಡುಗೆ ಏನು ದೊಡ್ಡದಾಗಿ ಕೊಟ್ಟಿರಲಿಲ್ಲ ಬೇ ಕಳೆದ ಬಾರಿ ಕೂಡ ಇವ್ರಿಗೆ ಸೆಲೆಕ್ಷನ್ ಆಗಿತ್ತು ಬಟ್ ಅಂಥದ್ದು ಇದು ಕೊಟ್ಟಿರಲಿಲ್ಲ ಪದೇ ಪದೇ ಇವ್ರಿಗೆ ಅವಕಾಶಗಳನ್ನ ಕೊಡ್ತಾ ಇದಾರೆ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಅಂತಂದ್ರೆ ದೇಶಿ ಪ್ರತಿಭೆ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ದೇಶಿ ಆಟಗಳಲ್ಲಿ ರಣಜಿಗಳಲ್ಲಿ ಈ ವರ್ಷದ ರಣಜಿ ಅಥವಾ ದೇಶಿ ಆಟದ ಹೈಯೆಸ್ಟ್ ಸ್ಕೋರ್ ಇವರೇ ಇನ್ನೊಂದು ಅವರಿಗೆ ಕೊಡೋದಕ್ಕೆ ಇತ್ತು ಇನ್ನೊಂದು ರೀಸನ್ ಏನಂದ್ರೆ ಕೀಪಿಂಗ್ ಯಾರು ಇಲ್ಲ ಹಾ ಅದು ಏನ್ಪಡೇಬೇಕಾಗಿರೋದು ಆಯ್ಕೆ ಮಾಡುವಾಗ್ಲೂ ಕೂಡ ಚಾನ್ಸ್ ಇತ್ತು ಇವ್ರಿಗೆ ಇನ್ನೊಬ್ಬ ಕೀಪರ್ನ ತಗೊಂಡಿದ್ರು ನಡೀತಿತ್ತು ಯಾಕಂದ್ರೆ ನೀನು ಬಂದೆ ಪುಟ್ಟ ಹೋದೆ ಪುಟ್ಟ ಅನ್ನೋ ತರ ಆಟ ಆಡಿದ್ರೆ ಖಂಡಿತವಾಗ್ಲೂ ಐ ಪಿ ಎಲ್ ನಲ್ಲಿ ಮಿಂಚೋದಕ್ಕಾಗಲ್ಲ ಒಂದು ಶಾಟ್ ನಿಮ್ದು ಸ್ಕೂಪ್ ಆಗಿ ತುಂಬಾ ಚೆನ್ನಾಗಿ ಹೋಯಿತು ಎರಡನೇ ಶಾಟ್ ಅಲ್ಲಿ ಕೀಪ್ ಅಲ್ಲಿ ಒಬ್ಬ ಫೀಲ್ಡರ್ ನಿಂತಾಗ ಅವ್ರ ಕಡೆ ಕ್ಯಾಚ್ ಕೊಟ್ಟು ನೀವು ಹೋದ್ರೆ ಖಂಡಿತವಾಗ್ಲೂ ನೀವು ತಂಡಕ್ಕೆ ಒಬ್ಬ ಮಾರಕ ಆಗ್ತಿರೋ ಹೊರತು ಉಪಯುಕ್ತ ಆಗಲ್ಲ ಅಂತ ಅನ್ಕೋತೀನಿ ವಿ ಶೇಪಲ್ಲಿ ಹೆಚ್ಚಾಗಿ ಆಡಬೇಕು ಟಿ ಟ್ವೆಂಟಿ ಅಂತ ಬಂದರೆ ವಿ ಅಲ್ಲಿ ಆಡಬೇಕು ಅಂತ ಏನಿಲ್ಲ ಬಟ್ ಆದರೂ ಕೂಡ ಎಲ್ಲಾ ನೈಂಟಿ ಪರ್ಸೆಂಟ್ ಶಾರ್ಟ್ಸ್ ನಿಮ್ಮದು ನಿಮ್ದು ಹೊಡಿತಾ ಇದ್ದರೆ ಖಂಡಿತವಾಗ್ಲೂ ನಾಯಕನ ಅನ್ಸುತ್ತೆ ಅಲ್ಲಿ ಒಬ್ಬ ಇಟ್ಟರೆ ಇವ್ನು ಖಂಡಿತವಾಗ್ಲೂ ಗೌಣ್ ಆಗ್ತಾನೆ ಅಂತ ಹೇಳಿ ಬಟ್ ನನಗೇನೋ ಸರ್ಪ್ರೈ ಆಯ್ಕೆನೇ ಸರಿ ಇಲ್ಲ ಅಂತ ಒಂದೊಂದು ಸಾರಿಗೆ ಬಟ್ ಈ ಸರ್ಪ್ರೈಸ್ ಬಿಟ್ರೆ ಇನ್ನೊಬ್ರು ಅಂಡರ್ ನೈನ್ಟೀನ್ ಅಲ್ಲಿ ಇರುವಂತವ್ರು ಆಗ್ಬೇಕಾಗುತ್ತೆ ಬಟ್ ನೋಡ್ಬೇಕು ಬಹುತೇಕ ಕಡಿಮೆ ಅವ್ರನ್ನ ಅವ್ರನ್ನ ಇವ್ರನ್ನ ಇನ್ನು ಡೆಲ್ಲಿ ಅಂತ ಬಂದಾಗ ರಿಲಿ ರುಸೋ ವಿಚಾರ ಬಗ್ಗೆ ನಾವು ಮಾತಾಡಲೇಬೇಕು ಹತ್ತು ಹನ್ನೆರಡು ವರ್ಷ ಆದ ನಂತರ ಮತ್ತೆ ಆರ್ ಸಿಬಿಯಲ್ಲಿ ಆಡ್ತಾ ಇದ್ರು ಆರ್ ಸಿ ಬಿ ಆದ ನಂತರ ಅವ್ರನ್ನ ಯಾವ ಟೀಮ್ ಕೂಡ ಖರೀದಿ ಮಾಡಲಿಲ್ಲ ಬಟ್ ಈ ಬಾರಿ ಅವರಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಬೇರೆ ಬೇರೆ ಟೂರ್ನಾಮೆಂಟ್ ಅಲ್ಲಿ ಅವರು ಕೂಡ ಚೆನ್ನಾಗಿ ಪ್ರತಿಯೊಂದು ನೋಡಿ ಲೀಗ್ ಪಂದ್ಯದಲ್ಲಿ ಇದಾರೆ ಇವರು ಬಟ್ ಟೀಮ್ ನಮ್ಮ ಐ ಪಿ ಎಲ್ನಲ್ಲಿ ಸ್ಥಾನ ಪಡಿಬೇಕು ಅಂದರೆ ಒಂದು ಮಟ್ಟದಲ್ಲಿ ಇರಲೇಬೇಕು ಬಟ್ ರೆಸೋ ಈಗ ಕಮ್ ಬ್ಯಾಕ್ ಆಗಿದ್ದಾರೆ ಬಟ್ ತುಂಬ ಅದ್ಭುತವಾದ ಶಾರ್ಟ್ಸ್ಗಳನ್ನು ಆಯ್ಕೆ ಮಾಡ್ಕೋತಾರೆ ಮೊದಲೇದಾಗಿ ವೆಸ್ಟ್ ಇಂಡೀಸ್ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಆಮೇಲೆ ಬಾಂಗ್ಲಾದೇಶದ ಸರಣಿಗಳಲ್ಲಿ ಮಿಂಚ ಹರಚಿದ್ದಾರೆ ಈಗಾಗಲೇ ಅವಕಾಶಗಳು ಕೊಟ್ಟರೆ ಖಂಡಿತವಾಗ್ಲೂ ಅದನ್ನು ಯೂಸ್ ಮಾಡ್ಕೋತಾರೆ ಅಂತ ನಾನು ಅನ್ಕೋತೀನಿ ಇನ್ನು ಗುಜರಾತ್ ಅಂತ ಬಂದಾಗ ಸಹಜವಾಗಿ ನೀವು ಆಗ್ರಿಂದ ಹೇಳ್ತಾನೆ ಇದ್ರಿ ಗುಜರಾತ್ ಅಂತೂ ಸ್ಟ್ರಾಂಗ್ ಇದೆ ಹೋಲಿಕೆ ಮಾಡಿದ್ರೆ ಸ್ಟ್ರಾಂಗ್ ಇದೆ ಅಂತೇಳಿ ಸಹಜವಾಗಿ ಶುಭ್ಮನ್ ಗಿಲ್ ಅಂತೂ ಒಳ್ಳೆ ಫಾರ್ಮ್ ಅಲ್ಲಿ ಸೊ ಅವರ ಫಾರ್ಮ್ ಜೊತೆಗೆ ರುದ್ಧಿ ಅಂತೂ ಯಾವಾಗ ಅವರಿಗೆ ಅವಕಾಶ ಸಿಗುತ್ತೋ ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಅವರು ಫಾರ್ಮಿಗೆ ಬಂದ್ಬಿಡ್ತಾರೆ ಆದ್ರೂ ಕೂಡ ಅಲ್ಲಿ ಗುಜರಾತ್ ಅವರು ಅವಕಾಶ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ರುದ್ಧಿ ಸಾಗೆ ಹಾಗೆ ಸಿಕ್ಕಿರುವಂತ ಅವಕಾಶದಲ್ಲಿ ಅವರು ಕರೆಕ್ಟ್ ಆಗಿ ಬಟ್ ರುದ್ಧಿ ಸಾಗೆ ಗುಜರಾತ್ ಟೈಟಾನ್ಸ್ ಅವರು ಕಂಟಿನ್ಯೂ ಮಾಡ್ತಾ ಇಲ್ಲ ಈ ಏನ್ ರೀಸನ್ ಇರಬಹುದು ಅಂತ ಗುಜರಾತಲ್ಲಿ ವೃದ್ಧಿಮಾನ್ ಸಹ ಖಂಡಿತವಾಗ್ಲೂ ಒಳ್ಳೆಯ ಆರಂಭ ಅಂತೂ ಕೊಡ್ತಾ ಇದ್ದಾರೆ ದೊಡ್ಡ ಬಿಗ್ ಹಿಟ್ಟು ಅವ್ರ ಕಡೆಯಿಂದ ಬರದೆ ಹೋದ್ರು ಕೂಡ ಆರಂಭ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾ ಕೊಡ್ತಾಯಿರೋ ಅದರಲ್ಲಿ ಏನೋ ಡೌಟ್ ಇಲ್ಲ ಹಾಗಿದ್ರೆ ನಾವೀಗ ಗುಜರಾತ್ ಟೈಟನ್ಸ್ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಇವತ್ತು ತುಂಬಾ ಹೋಪ್ ಇದೆ ಅವ್ರ ಮೇಲೆ ಆ ಒಂದು ಪ್ಲೇಯಿಂಗ್ ಲೆವೆನ್ನ ನಾವು ನೋಡ್ತಾ ಹೋದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ ಈ ತಂಡವನ್ನು ನೋಡೋದಕ್ಕೆ ಯಾಕೆಂದರೆ ಹೊಸ ಟೀಮ್ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪಾದಾರ್ಪಣೆ ಮಾಡಿತ್ತು ಹಾರ್ದಿಕ್ ಪಾಂಡ್ಯ ಅವರ ಒಂದು ನೇತೃತ್ವ ಕೂಡ ವಹಿಸಿತು ಸಾಕಷ್ಟು ಊಹಾಪೋಹಗಳಿದ್ವು ಜಯಶಂಕರ್ ಅವರ ಆಯ್ಕೆ ಅಚ್ಚರಿ ಅನಿಸುತ್ತೆ ಹೇಗೆ ಖಂಡಿತವಾಗ್ಲೂ ಅಶ್ಚರ್ಯ ಆಚರಿ ಅನ್ಸುತ್ತೆ ನಾನು ಅದನ್ನ ಖಂಡಿತವಾಗ್ಲೂ ನಿಮಗೆ ಹೇಳೇ ಹೇಳ್ತೀನಿ ಪ್ಲೇಯಿಂಗ್ ಎಲೆವೆನ ನಾನು ವಿವರಿಸ್ತಾ ಹೋಗ್ತೀನಿ ಅದರ ನಂತರ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ ಕೊಡ್ತೀನಿ ಮೊದಲನೇದಾಗಿ ಶುಭಂ ಗಿಲ್ ಅವ್ರನ್ನ ನೋಡ್ತಾ ಇರ್ಬೋದು ಅದ್ಭುತವಾದಂತಹ ಫಾರ್ಮ್ ನಲ್ಲಿ ಇಂಟರ್ ನ್ಯಾಷನಲ್ ಆಗಿರ್ಬೋದು ನ್ಯಾಷನಲ್ ಆಗಿರ್ಬೋದು ಎಲ್ಲಾ ಪಂದ್ಯಗಳಲ್ಲೂ ಕೂಡ ಆಡ್ತಾ ಇದ್ದಾರೆ ವೃದ್ಧಿಮಾನ್ ಸಹ ಆವಾಗಲೇ ಒಂದು ಒಳ್ಳೆ ಪ್ರಶ್ನೆ ಕೇಳಿದಾರೆ ಅದಕ್ಕೂ ಕೂಡ ನಾನು ಉತ್ತರ ಉತ್ತರವನ್ನ ಕೊಡ್ತೀನಿ ಅದರ ಜೊತೆಗೆ ವಿಜಯ್ ಶಂಕರ್ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಈ ಆಟಗಾರನ ಬಗ್ಗೆ ಆದರೂ ಕೂಡ ಆಯ್ಕೆ ಆಗ್ತಾ ಇದೆ ಹಾರ್ದಿಕ್ ಪಾಂಡ್ಯ ನಾಯಕನಾಗಿ ಅದ್ಭುತವಾದಂತಹ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಡೆವಿಡ್ ಡೇವಿಡ್ ಮಿಲ್ಲರ್ ಇವತ್ತು ಬರಲ್ಲ ಬಟ್ ಆದರೂ ಕೂಡ ಹನ್ನೆರಡನೇ ಆಟಗಾರನ ನಾವು ಇಟ್ಕೊಂಡಿದ್ದೀವಿ ಬಂದರೂ ಕೂಡ ನೋಡೋಣ ಅಂತ ಹೇಳಿ ರಾಹುಲ್ ತಿವಾಟಿಯಾ ನೀವು ಒಬ್ಬ ಸ್ಟಾರ್ ಆಟಗಾರನಿಗೆ ಎಷ್ಟು ವ್ಯಾಲ್ಯೂನು ಗೇಮ್ ಚೇಂಜರ್ ಅಂತ ನಾವು ನೋಡಬೇಕು ಅದ್ರ ಜೊತೆಗೆ ಕೊನೆಯ ತನಕ ತಂಡವನ್ನು ನಿಭಾಯಿಸಬಲ್ಲಂತಹ ಆಟಗಾರ ರಶೀದ್ ಖಾನ್ ಈ ಆಟಗಾರನ ಬಗ್ಗೆ ಇಡೀ ವಿಶ್ವದಲ್ಲೇ ಪ್ರಚಾರ ಇದೆ ಎಲ್ಲೇ ಲೀಗ್ ಪಂದ್ಯಗಳ ನಡೆದ್ರೂ ಕೂಡ ಈತನ ಒಂದು ಉಪಸ್ಥಿತಿ ಖಂಡಿತವಾಗ್ಲೂ ಇರುತ್ತೆ ಅದ್ರ ಜೊತೆಗೆ ಅಲ್ಝಾರಿ ಜೋಸೆಫ್ ಖಂಡಿತವಾಗ್ಲೂ ಬಾಲಿಂಗ್ನಲ್ಲಿ ನಲ್ಲಿ ತುಂಬಾ ಚೆನ್ನಾಗಿ ಲೈನ್ ಆ್ಯಂಡ್ ಲೆಂತ್ ಇಟ್ಕೊಂಡಿದ್ದಾರೆ ಜೋಶ್ ಲಿಟಲ್ ಆಗಿರಬಹುದು ಮೊಹಮ್ಮದ್ ಶಮಿ ಯಶ್ ದಯಾಲ್ ಈ ಹನ್ನೊಂದು ಆಟಗಾರರು ಕೊನೆಯಾಗೂ ಕೂಡ ನಾವು ಒಂದು ಹೆಸರನ್ನ ಇಟ್ಟಿದೀವಿ ಸಾಯಿ ಸುದರ್ಶನ್ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತ್ತೆ ಇವರನ್ನ ಕಣಕ್ಕಿಳಿಸುತ್ತೆ ಬೇರೆ ಒಂದು ತಂಡಗಳಿಗೆ ಹೋಲಿಸಿದ ಇಂಪ್ಯಾಕ್ಟ್ ಪ್ಲೇಯರ್ಗೂ ಈ ಒಬ್ಬ ಆಟಗಾರನು ಖಂಡಿತವಾಗ್ಲೂ ಕೆಲಸ ಮಾಡಿದ್ರು ಮಾಡಿದ್ರು ಖಂಡಿತ ಮಾಡಿದ್ರು ಬ್ಯಾಟ್ಸ್ಮನ್ ಆಗಿ ಒನ್ ಡೌನ್ ಬಂದು ಒಂದು ಒಳ್ಳೆ ಸಾಥನ್ನ ನಿಭಾಯಿಸಿದ್ರು ಆ ಸಾಥ್ ಕೂಡ ತುಂಬಾ ಅದ್ಭುತವಾಗಿ ಬಂತು ಅದ್ರ ಜೊತೆಗೆ ನೀವು ಈಗ ನಾವು ಗೇಮ್ ಚೇಂಜರ್ಸ್ ಗಳನ್ನ ಈಗ್ಲೇ ನೋಡ್ಕೊಂಡ್ಬಿಡೋಣ ಈಗ ಗುಜರಾತ್ ಟೈಟನ್ಸ್ ತಂಡದ ಗೇಮ್ ಚೇಂಜರ್ಸ್ ನಾಲ್ಕು ಜನ ಗೇಮ್ ಚೇಂಜರ್ಸ್ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಮೊದ್ಲೇದಾಗಿ ನಾವು ಗೇಮ್ ಚೇಂಜರ್ಸ್ ಬಳಗೆ ಯಾಕೆ ಹೇಳ್ತೀವಿ ಅಂತಂದ್ರೆ ಗೇಮ್ ಚೇಂಜರ್ಸ್ ಅಂದ್ರೆ ಆ ಒಂದು ತಂಡ ಯಾವುದೇ ಸಂದರ್ಭದಲ್ಲೂ ಕೂಡ ತಂಡವನ್ನ ಒಂದು ಸ್ವಲ್ಪ ಮುನ್ನಡೆಸುವಂತಹ ಅಥವಾ ಕಾಪಾಡುವಂತಹ ಅಥವಾ ಆ ಕ ತಂಡವನ್ನು ಕೈ ಹಿಡಿಯುವಂತಹ ಚಾನ್ಸಸ್ ಈ ಆಟಗಾರರಲ್ಲಿ ಇರುತ್ತೆ ಅಂತ ಹೇಳಿ ಆ ನಾಲ್ಕು ಆಟಗಾರರು ಯಾರು ಗೇಮ್ ಚೇಂಜರ್ಸ್ ಯಾರು ಅನ್ನೋದನ್ನ ನಾನು ನೋಡ್ತಾ ಹೋದರೆ ಮೊದಲೇದಾಗಿ ಶುಭಮ್ ಗಿಲ್ ಏನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ತುಂಬ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಶುಭಂ ಗಿಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಏನು ದ್ವಿಶತಕ ಕೂಡ ದಾಖಲೆ ಮಾಡಿದ್ರು ತುಂಬಾ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ ಇನ್ನು ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ನಾಯಕನಾಗಿ ಯಾವ ಟೈಮ್ ಅಲ್ಲಿ ಗೊತ್ತಿಲ್ಲ ಒಟ್ ಈ ಒಂದು ತಂಡಕ್ಕೆ ನಾಯಕನಾಗಿ ಒಬ್ಬ ಬೌಲರ್ ಆಗಿ ಒಬ್ಬ ಬ್ಯಾಟ್ಸ್ಮನ್ ಆಗಿ ಒಬ್ಬ ಒಳ್ಳೆ ಫೀಲ್ಡರ್ ಆಗಿ ಖಂಡಿತವಾಗ್ಲೂ ಇದನ್ನ ಮಾಡ್ತಾರೆ ಇನ್ನು ಡೇವಿಡ್ ಮಿಲ್ಲರ್ ಅವರು ಇವತ್ತು ಆಡ್ತಾರ ಇಲ್ವ ಸ್ವಲ್ಪ ಡೌಟ್ ಇದೆ ಬಟ್ ಆದರೂ ಕೂಡ ಇವ್ರು ಏನಾದರೂ ಆಡಿದ್ರೆ ತಂಡದ ಬ್ಯಾಟಿಂಗ್ ಸ್ಟ್ರೆಂತು ಎಡಗೈ ಬ್ಯಾಟ್ಸ್ಮನ್ ಅದ್ಭುತವಾದಂತಹ ಫಿನಿಷರ್ ಕೂಡ ಹೌದು ರಶೀದ್ ಖಾನ್ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲ ಕಡೆಗೂ ಕಾಣಿಸಿಕ್ತಾ ಸಿಗ್ತಾ ಇರ್ತಾರೆ ಖಂಡಿತವಾಗ್ಲು ಈ ನಾಲ್ಕು ಆಟಗಾರ ಇವತ್ತಿನ ಗೇಮ್ ಚೇಂಜರ್ಸ್ ಆಗಿ ಉಳಿಬಹುದು ಅಂತ ನಮ್ಗೆ ಅನ್ಸುತ್ತೆ ಗೇಮ್ ಚೇಂಜರ್ ನೋಡಿದಿವಿ ನನ್ಗೆ ಎಲ್ಲೋ ಅನ್ಸುತ್ತೆ ನನ್ನ ಪರ್ಸನಲ್ ಒಪಿನಿಯನ್ ರಶೀದ್ ಖಾನ್ ಅವರನ್ನ ತ್ರೀ ಸಿಕ್ಸ್ಟಿ ಪ್ಲೇಯರ್ ಅಂತ ಪ್ಲೇಯರ್ ಅಂತ ಅಂದ್ರೆ ಈಗ ನಾವು ಈಗಾಗಲೇ ಆ ಒಂದು ಹೆಸರನ್ನ ಕೊಟ್ಬಿಟ್ಟಿದ್ದೀವಿ ಇವರು ತ್ರೀ ಸಿಕ್ಸ್ಟಿ ಪ್ಲೇಯರ್ ಇಲ್ಲ ಅಂತ ಹೇಳಲ್ಲ ಬಟ್ ಎಲ್ಲ ಆಯಾಮಗಳಲ್ಲಿ ತೆಗೆದುಕೊಂಡಾಗ ಬ್ಯಾಟಿಂಗ್ ನಲ್ಲಿ ಮಾತ್ರ ನಾವು ತ್ರೀ ಸಿಕ್ಸ್ಟಿ ಅನ್ನೋಲ್ಲ ಅದೊಬ್ಬ ಗ್ರೇಟ್ ಪ್ಲೇಯರ್ಗೆ ನಾವು ಕೊಟ್ಬಿಟ್ಟಿದೀವಿ ಅದು ಕೂಡ ಆರ್ ಸಿ ಬಿ ಎ ಬಿ ಡಿ ಅವ್ರನ್ನ ಹೋಲಿಕೆ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಇಲ್ಲ ಸೂರ್ಯಕುಮಾರ್ ಹೆಸರು ಕೂಡ ಹೇಳ್ತಿರ್ತಾರೆ ಬಟ್ ನನಗಂತೂ ಆಗೋಲ್ಲ ಆಗಲ್ಲ ಸೂರ್ಯಕುಮಾರ್ ಸೂರ್ಯಕುಮಾರೇ ಎ ಬಿ ಡಿ ಎ ಬಿ ಡಿನೇ ಬಟ್ ಇವ್ರಿಗೆ ತ್ರೀ ಸಿಕ್ಸ್ಟಿ ಯಾವ ಆಂಗಲ್ ಕೊಡ್ಬೋದು ಅಂತಂದ್ರೆ ಬ್ಯಾಟಿಂಗ್ ಒಳ್ಳೆ ಬೌಲಿಂಗ್ ಅದ್ಭುತವಾದಂತಹ ಫೀಲ್ಡರ್ ಇವ್ರು ಅದಂತೂ ಖಂಡಿತವಾಗ್ಲು ಮತ್ತೆ ನಾಯಕನ ಗುಣ ಕೂಡ ಇವ್ರಿಗಿದೆ ಒಂದು ಆ ತಂಡದಲ್ಲಿ ಇಂತಹ ಆಟಗಾರ ಇದ್ರೆ ಖಂಡಿತವಾಗ್ಲು ತೊಂಬತ್ತು ಪರ್ಸೆಂಟ್ ಆ ತಂಡಕ್ಕೆ ಗೆಲುವಿನ ಹತ್ರದಲ್ಲಿ ಇರ್ತಾರೆ ಇಂತಹ ಆಟಗಾರ ಖಂಡಿತವಾಗ್ಲು ತಂಡದಲ್ಲಿ ಇರಬೇಕು ಆಗತ್ತೆ ಅವಾಗಲೇ ಹೇಳ್ತಾ ಇದ್ರಿ ವಿಜಯ್ ಶಂಕರ್ ಅಂತ ಹೇಳಿ ಸಾರಿ ಇಂಟ್ರಪ್ಟ್ ಮಾಡ್ತೀನಿ ನಿಮ್ಗೆ ವಿಜಯ್ ಶಂಕರ್ ಬಗ್ಗೆ ನಾನು ಒಂದು ಮಾತನ್ನ ಹೇಳಬೇಕು ಈ ಆಟಗಾರನ ಪದೇ ಪದೇ ಯಾಕೆ ಆಡಿಸ್ತಾ ಇದ್ದಾರೆ ಅನ್ನೋದು ನನ್ಗೆ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಕಳೆದ ಪಂದ್ಯದಲ್ಲೂ ಕೂಡ ಆರಂಭಿಕರಾಗಿ ಬರ್ತಾರೆ ಟಿ ಟ್ವೆಂಟಿಯಲ್ಲಿ ಒಂದ್ ಸ್ವಲ್ಪ ಸ್ಟ್ಯಾಂಡ್ ಆಗೋಣ ಅಂತ ಹೇಳಿ ಒಂದು ಓವರ್ ಗಳನ್ನ ತಿಂತಾರೆ ನಂತರ ಒಂದು ಬಿಗ್ ಹಿಟ್ ಮಾಡ್ತಾರೆ ಹೋಗ್ತಾರೆ ಅಲ್ಲಿ ಎರಡು ಮೂರು ಮಿಸ್ ಆಗುತ್ತೆ ಎರಡು ಮೂರು ಆದ್ಮೇಲೆ ಬೌಂಡ್ರಿ ಬರುತ್ತೆ ಆಮೇಲೆ ಒಂದು ಸ್ಟ್ರೈಕ್ ರೇಟ್ ಇಟ್ಕೊಂಡ್ಬಿಟ್ಟಿರ್ತಾರೆ ಹಂಡ್ರೆಡ್ ಅಥವಾ ನೈಂಟೀನು ಈ ಕಳೆದ ಐ ಪಿ ಎಲ್ನಲ್ಲೂ ನಲ್ಲೂ ಹಾಗೆ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಕಡಿಮೆ ಇಟ್ಕೊಂಡಿದ್ರು ಬಟ್ ಆರಂಭದಲ್ಲಿ ಇವತ್ತು ನಿನ್ನೆ ಪಂದ್ಯ ಅಥವಾ ಮೊನ್ನೆ ಅವ್ರು ಆಡಿದಂಥ ಪಂದ್ಯದಲ್ಲಿ ಒಂದು ಅಂದ್ರೆ ಒಳ್ಳೆ ಆರಂಭ ಅಂತೂ ಸಿಗ್ಲಿಲ್ಲ ಕೊನೆಗೆ ಒಂದು ಬೌಂಡರಿ ಒಂದ್ ಸಿಕ್ಸರ್ ಹೊಡೆದು ಸ್ಟ್ರೈಕ್ ರೇಟ್ ನೈಕ್ಟೈನ್ ಮಾಡಿದ್ರು ಬಟ್ ನನಗೆ ನನಗನ್ಸಿದ್ ಮಟ್ಟಿಗೆ ಈ ಆಟಗಾರನಕ್ಕಿಂತ ಇನ್ನೂ ಒಳ್ಳೆ ಪ್ರತಿಭೆಗಳು ಈ ತಂಡದಲ್ಲಿ ಇದ್ದಾರೆ ಅವ್ರಿಗೆ ಚಾನ್ಸ್ ಅನ್ನ ಕೊಡ್ಬೇಕು ಅಂತ ನಾನ್ ಅನ್ಕೋತೀನಿ ನಿಮ್ಮ ಪ್ರಕಾರ ಈಗ ಶಂಕರ್ ಅವ್ರನ್ನ ಬಿಟ್ಟು ಸಾಯಿ ಸುದರ್ಶನ್ ಅವ್ರನ್ನೇ ಕಂಪ್ಲೀಟ್ ಹನ್ನೊಂದರ ಬಳಗದಲ್ಲಿ ಆಡಿಸಬಹುದು ನೀವು ಖಂಡಿತವಾಗ್ಲು ಎಂಥ ಆಟಗಾರ ಆತ ಪ್ರೆಷರ್ ಇರುವಂತಹ ಟೈಮ್ನಲ್ಲೇ ಬಂದು ಉತ್ತಮವಾದಂಥ ಹೊಡೆತಗಳನ್ನು ಹೊಡೆದು ಆತ ಆ ಖಂಡಿತವಾಗ್ಲು ಆ ತಂಡಕ್ಕೆ ನೆರವಾದರು ಸಾಯಿ ಸುದರ್ಶನ್ ಹೆಂಗ್ ಆಟಗಾರ ಅವ್ರನ್ನ ಅವ್ರನ್ನ ಬೆಳೆಸಬೇಕು ಅಂತ ನಾನು ಅನ್ಕೋತೀನಿ ವಿಜಯ್ ಅಲ್ಲಿ ನನಗೆ ಪರ್ಫೆಕ್ಟ್ ಶಾಟ್ ಅಂತ ಯಾವುದು ನನಗೆ ಇನ್ನೂ ತನ ಅನಿಸು ಇಲ್ಲ ತುಂಬಾ ಪ್ರೆಷರ್ ತೊಗೋತಾರೆ ಅಂತ ಅನಿಸುತ್ತೆ ಆ ತಂಡದಲ್ಲಿ ಅದನ್ನೊಂದು ಮೈನಸ್ ಬಿಟ್ರೆ ಎಲ್ಲೂ ಈ ತಂಡ ಮೈನಸ್ ಅಂತ ಅನಿಸೋದೇ ಇಲ್ಲ ಖಂಡಿತ ಇನ್ನು ಹಾರ್ದಿಕ್ ಪಾಂಡೆ ಅಂತ ಬಂದಾಗ ಯಾವುದೇ ಸಮಯದಲ್ಲೂ ಬಂದರೂ ಕೂಡ ಅವರು ಆಡ್ತಾರೆ ಹಾಗಾಗಿ ಹಾರ್ದಿಕ್ ಪಾಂಡೆ ಅವರ ಸ್ಥಾನದ ಬಗ್ಗೆ ಅಂದರೆ ಅವರ ಒಂದು ಸ್ಲಾಟ್ ಬಗ್ಗೆ ಏನು ಸಮಸ್ಯೆ ಇಲ್ಲ ಎಲ್ಲಿ ಬೇಕಲ್ಲಿ ಥರ್ಡ್ ಫೋರ್ತ್ ಅಥವಾ ಕೊನೆಯದಾಗಿ ಸಿಕ್ಸ್ ಅಥವಾ ಸೆವೆಂತ್ ಪ್ಲೇಸ್ ಅಲ್ಲಿ ಕೂಡ ಅಬ್ಬರಿಸ್ತಾರೆ ಬಟ್ ವಿಜಯ್ ಶಂಕರ್ ನೀವು ಹೇಳಿದಾಗೆಲ್ಲ ಒಂದು ಕಡೆ ಒಂಥರ ಗೊಂದಲ ಇದೆ ಅವರಿಗೂ ಕೂಡ ಇನ್ನು ರಾಹುಲ್ ತಿವೇಟೆ ಮತ್ತೆ ರಶೀದ್ ಖಾನ್ ಅವರ ಜಾಗದಲ್ಲಿ ಅವರೇ ಯಾವಾಗಲೂ ಕೂಡ ಅಪಾಯಕಾರಿ ಆಗಿರ್ತಾರೆ ಸೊ ಈಗ ರಶೀದ್ ಖಾನ್ ಅವರ ಜಾದು ವರ್ಕ್ನ ಈಗ ಡೆಲ್ಲಿ ಅವರು ಕೂಡ ಅದನ್ನು ಎದುರಿಸಬೇಕಾಗತ್ತೆ ಡೆಲ್ಲಿ ಅವ್ರಿಗೆ ಇದು ಯಾಕಂದರೆ ಈಗ ಈ ಒಂದು ಪಂದ್ಯ ಡೆಲ್ಲಿಗೆ ಗೆಲ್ಲೇಬೇಕಾಗಿರುವಂಥ ಒತ್ತಡ ಸೊ ಹಾಗಾಗಿ ರಶೀದ್ ಖಾನ್ ಅವರು ಯಾವ ರೀತಿಯಾಗಿ ಎದುರಿಸಬಹುದು ಅಂತ ಹೇಗೆಲ್ಲ ಪ್ಲಾನಿಂಗ್ ಮಾಡಿಕೊಂಡು ಬರಬಹುದು ಅಂತೂ ಇದ್ದೇ ಇರುತ್ತೆ ಅವ್ರದ್ದು ಯಾಕೆಂದರೆ ಬಾಲಿಂಗ್ನಲ್ಲಿ ನನಗೆ ತುಂಬ ಇಷ್ಟ ಆಗೋದು ಅವ್ರ ಬಾಲಿಂಗೇ ಬ್ಯಾಟಿಂಗ್ ಈಗಲೂ ನನಗೆ ಬ್ಯಾಟಿಂಗ್ ಅವ್ರ ಬಾಲಿಂಗು ಒಂಥರ ಹೆದರಿಕೆ ಉಂಟು ಮಾಡಿಬಿಡ್ತಾರೆ ಈ ಓವರ್ ದಾಟಿದರೆ ಸಾಕು ನೋಡಿ ನೀವು ಪ್ರೇಕ್ಷಕರು ಕೂಡ ಯಾರು ಡೆಲ್ಲಿಗೆ ಸಪೋರ್ಟ್ ಮಾಡೋರು ಇರ್ತಾರೋ ಓ ಈ ಓವರ್ ಒಂದು ಸ್ವಲ್ಪ ಆರಾಮಾಗಿ ಆಡಿದರೆ ಸಾಕಪ್ಪ ಜಸ್ಟ್ ಒಂದು ಆರು ರನ್ ಬಂದರೆ ಸಾಕು ವಿಕೆಟ್ ಹೋಗಬಾರ್ದು ಅಂತಲೇ ಬಿಡ್ಕೊಂಡಿರ್ತಾರೆ ಬ್ಯಾಟಿಂಗ್ನಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಇದನ್ನ ಮಾಡಿ ನೆಟ್ನಲ್ಲೂ ಕೂಡ ಒಂದು ಒಳ್ಳೆ ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಮತ್ತು ಈಗ ಡೆಲ್ಲಿ ಜೊತೆ ಆಡಬೇಕು ಅಂತಂದರೆ ಡೆಲ್ಲಿ ಬಗ್ಗೆ ಅವರು ಅಧ್ಯಯನ ಮಾಡ್ತಾರೆ ಸುಮ್ಮನೆ ಯಾರೋ ಈಗ ನಮಗೆ ಕೆಲವೊಂದು ಆಟಗಾರರ ಬಗ್ಗೆ ನನಗೆ ಅದೇ ಬೇಜಾರಾಗೋದು ಏನು ಅಂತಂದರೆ ಓಕೆ ನನಗೆ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡೋಕ್ಕೆ ಬರ್ತೈತೆ ಅನ್ನುವಂಥ ಆತ್ಮವಿಶ್ವಾಸ ಜಾಸ್ತಿ ಇಟ್ಕೊಂಡು ಪ್ಲೇ ಇದು ಇಳಿತಾರೆ ಅವಾಗ ಫ್ಲಾಪ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಅದೇ ಒಂದು ಈ ಒಂದು ಆ ದೊಡ್ಡ ಆಟಗಾರದು ಬಟ್ ಬಟ್ ರಶೀದ್ ಖಾನ್ ಯಾವ ಅವರು ಕೂಡ ಒಂದು ಖಾಸಗಿ ವಾಹಿನಿಯಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದನಾಗ ನಾನು ನೋಡ್ತಾ ಇದ್ದೆ ಅವರು ಹೇಳಿ ಹೇಳಿದ್ರ ರೀತಿ ಪ್ರತಿಯೊಂದು ಮ್ಯಾಚ್ ಇರಲಿ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಗಲ್ಲಿ ಕ್ರಿಕೆಟ್ ಅಲ್ಲಿ ನಾನು ಆಡಿದ್ರು ಕೂಡ ಎದುರಾಳಿಯ ಬಗ್ಗೆ ಅಧ್ಯಯನ ಮಾಡ್ತೀನಿ ಅಂತ ಹೇಳಿ ಅದು ಒಬ್ಬ ಆಟಗಾರನಿಗೆ ಮುಖ್ಯವಾಗಿ ಬೇಕಾದಂತ ಒಂದು ಲೀಡ್ ಆತ ಮುಂದುವರಿತಾನೆ ರಶೀದ್ ಖಾನ್ ಅಂತಹ ಆಟಗಾರ ಖಂಡಿತವಾಗಲೂ ಎದುರಾಳಿ ತಂಡಕ್ಕೆ ಈತ ಹತ್ತು ಜನರನ್ನ ಸೋಲಿಸೋದು ಒಂದೇ ರಶೀದ್ ಖಾನ್ ಅವ್ರನ್ನ ಸೋಲಿಸೋದು ಒಂದೇ ರೀತಿಯಾಗಿ ಈಗ ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ರಶೀದ್ ಖಾನ್ ಒಬ್ಬ ಸ್ಟ್ರಾಂಗ್ ಬಾಲರ್ ಇರೋದ್ರಿಂದಾಗಿ ಒಂಥರ ಭಯಪಟ್ಟು ಅವ್ರು ನೋಡ್ಕೊಂಡು ಆಡೋಣ ಅನ್ನೋ ಮನಸ್ಥಿತಿ ಇರುತ್ತಲ್ಲ ಆ ಮನಸ್ಥಿತಿಯಿಂದ ರಶೀದ್ ಖಾನ್ ಅವರ ಫಾರ್ಮ್ ಮತ್ತೆ ದುಪ್ಪಟ್ ಆಗ್ತಾ ಇದೆ ನೇರವಾಗಿ ಬಂದು ಗುತ್ತಾನೆ ಇರಬೇಕು ಆರ್ ಬಿಲಿ ಮ್ಯಾಚ್ ಹಂಗೆ ಮಾಡಿದ್ರಲ್ಲ ಮುಂಬೈಲಿ ಜೋಪ್ರಾ ಆರ್ಸಿ ಕೊಹ್ಲಿ ಹೆಂಗ್ ಮಾಡಿದ್ರು ಸ್ಟ್ರೈಟ್ ಹೊಡೆದ್ರು ಆತರ ಇದ್ರೆ ಸಹಜವಾಗಿ ಎಲ್ಲ ಒಂದ್ ಕಡೆ ಮೇನ್ ಮೇನ್ ಅವರೇ ಇರ್ತಾರೆ ಈಗ ರಶೀದ್ ಖಾನೇ ಬೌಲರ್ನ ಕೌಂಟರ್ ಅಟ್ಯಾಕ್ ಮೂಲಕ ಹೆದರ್ಸಿದ್ರೆ ಅವರೇ ಲೈನ್ ಅಂಡ್ ಲೆಂತ್ ತಪ್ತಾರೆ ಅಂತ ಹೇಳಿ ಬಟ್ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಂಡಾಗ ಅದು ತರ್ಟಿ ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಒಬ್ಬ ವಿಶ್ವ ಮಟ್ಟದ ನಂಬರ್ ಒನ್ ಬೌಲರ್ ಇದ್ದಾಗ ಆತ ಗೇಮ್ನ ಆಟಗಾರ ಎದುರಾಳಿ ಯಾರು ಬ್ಯಾಟ್ಸ್ಮನ್ ಆಡ್ತಾ ಇದ್ದಾರೆ ಆತ ಹೇಗೆ ಮೂವ್ ಆಗ್ತಾ ಇದ್ದಾನೆ ಅದನ್ನ ನೋಡಿಕೊಂಡೇ ಬಾಲ್ ಆಗ್ತಾರೆ ರಶೀದ್ ಖಾನ್ ಕೂಡ ಅಂತಹ ಬೌಲರ್ಗಳಲ್ಲಿ ಒಬ್ಬ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇವ್ರನ್ನ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಹೋಗಿ ವಿಕೆಟ್ ಅನ್ನ ಕಳ್ಕೊಳ್ಳೋದೇ ಹೆಚ್ಚಿನ ಒಂದು ಭಯ ಕೂಡ ಖಂಡಿತವಾಗಲೂ ಇರುತ್ತೆ ಒಂದು ನೋಡಿ ನೀವು ಇನ್ನು ಹದಿನಾರು ಓವರ್ ಗಳು ಇರುತ್ತೆ ನಿಮ್ಗೆ ರಚಿತ್ ಖಾನ್ ಅವರ ಓರಲ್ಲಿ ನಾಲ್ಕು ಓವರ್ ಅಲ್ಲಿ ರನ್ ಬಂದ್ರು ಸಾಕು ಇದನ್ನೇ ಪ್ಲಾನ್ ಮಾಡೋದು ನೀವು ತಂಡ ಬೆಕ್ಕಾದ್ ಏನ್ ಬೇಕಾದ್ ಯಾರು ಏನಾದರೂ ಥಿಂಕ್ ಮಾಡಿದ್ರೆ ನಾಲ್ಕು ಓವರ್ ಅಲ್ಲಿ ಮೂವತ್ ರನ್ ಬಂದ್ರೆ ಸಾಕಪ್ಪ ಇರೋದ್ರು ಉಳಿದ ಹದಿನಾರು ಓವರ್ಗಳಲ್ಲಿ ಹೊಡ್ಕೊಂಡ್ಬಿಡ್ತೀನಿ ರನ್ನ ಅಂತ ಇದೇ ತರ ಥಿಂಕ್ ಮಾಡ್ತಾರೆ ನನಗೆ ಅನಿಸಿದ ಮಟ್ಟಿಗೆ ಇಂತಹ ಪ್ರಮುಖ ಅಸ್ತ್ರಗಳನ್ನು ನಾವು ಸ್ವಲ್ಪ ನಿಭಾಯಿಸಿ ನಾನು ಹೇಳದಂಗೆ ಒಂದು ಮೂವತ್ತು ರನ್ ಬಂದ್ರೆ ಸಾಕು ಅಂತ ಅಂದ್ರೂ ಕೂಡ ನಮ್ಗೆ ತಂಡಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಇವತ್ತಿನ ಪಂದ್ಯದ ಪ್ರಿಡಿಕ್ಷನ್ ಅಂದ್ರೆ ನಿಮ್ಮ ಪ್ರಕಾರ ಯಾವ ಪಂದ್ಯ ಗೆಲ್ಲತ್ತೆ ಒಂದು ಈ ಎರಡು ತಂಡಗಳಿಗೆ ಹೋಲಿಸ್ಕೊಂಡ್ರೆ ಗುಜರಾತ್ ಟೈಟನ್ಸ್ ತುಂಬಾ ಸ್ಟ್ರಾಂಗ್ ಇದೆ ಅದೇ ಕಾರಣಕ್ಕಾಗಿ ಇಲ್ಲಿ ಡೈಲಿ ಬಗ್ಗೆ ಹೇಳ್ತೀನಿ ನಾನು ಒಂದು ಡೆಲ್ಲಿ ತವರು ನೆಲದಲ್ಲಿ ಆಡ್ತಾ ಇದೆ ಪಿಚ್ ಕೂಡ ಏನಿದೆ ಅಂತಂದರೆ ಹೆಚ್ಚಿನ ರನ್ ಆಗುವಂತಹ ಸಾಧ್ಯತೆ ಇದೆ ಬ್ಯಾಟ್ಸ್ಮನ್ಗಳಿಗೆ ಅನುಕೂಲ ಮಾಡಿಕೊಡುವಂಥ ಪಂದ್ಯ ಬಟ್ ಏನಾಗಿದೆ ಅಂತಂದರೆ ಸೋಮವಾರ ಮತ್ತು ಇವತ್ತು ಬೆಳಗ್ಗೆ ಕೂಡ ಮಳೆ ಆಗಿರೋದ್ರಿಂದ ಒಂದು ಸ್ವಲ್ಪ ಪಿಚ್ ವೆಟ್ಟಿರೋದ್ರಿಂದ ಒಂದು ಸ್ವಲ್ಪ ಬ್ಯಾಟ್ಸ್ಮನ್ಗಳಿಗೆ ಅಥವಾ ಬೌಲರ್ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಸಾರಿ ಬೌಲರ್ಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಬಿಗ್ ಸ್ಕೋರ್ ಬರೋದ್ರಲ್ಲಿ ಡೌಟ್ ಇಲ್ಲ ಇವತ್ತು ಸಂಜೆ ಕೂಡ ಮಳೆ ಬರುವಂಥ ಸಾಧ್ಯತೆ ಇದೆ ಅದೆಲ್ಲದರ ನಡುವೆ ಯಾರು ಗೆಲ್ತಾರೆ ಅಂತ ಖಂಡಿತವಾಗಲೂ ನಾವು ನೋಡ್ತಾ ಇದ್ದರೆ ಡೈಲಿಗೆ ಹೋಲಿಕೆ ಮಾಡಿಕೊಂಡ್ರೆ ಗುಜರಾತ್ ಟೈಟನ್ಸ್ ತುಂಬಾ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಓಪನಿಂಗ್ ಸ್ಲಾಟಿಂದ ಹೊಡೆದು ಮಧ್ಯಮ ಕ್ರಮಾಂಕ ಓ ಆಮೇಲೆ ಬೌಲರ್ಗಳು ಅದರ ಜೊತೆಗೆ ಆಲ್ರೌಂಡರ್ಗಳು ಇಬ್ಬರು ತ್ರಿವಾಟಿಯಾ ಮತ್ತು ರಶೀದ್ ಖಾನ್ ಸ್ಟ್ರಾಂಗ್ ಈ ಒಂದು ತಂಡ ಇವತ್ತು ಗೆಲುವು ಸಾಧಿಸಬಹುದು ಅಂತ ನಾನು ಅನ್ಕೋತೀನಿ ಫೀಲ್ಡಿಂಗ್ ಮಾಡಿಕೊಂಡು ಅಂತ ತಂಡಕ್ಕೆ ಸೆವೆಂಟಿ ಪರ್ಸೆಂಟ್ ಚಾನ್ಸಸ್ ಇದೆ ಒನ್ ಸೆವೆಂಟಿ ಫೈವ್ ಪ್ಲಸ್ ರನ್ ಆಗೋದಂತೂ ಈ ಪಿಕ್ ಗ್ಯಾರಂಟಿ ಸಾಧಿಸಬಹುದು ಗೆದಿಸಬಹುದು ಬೇಡ ಫೈನಲ್ ಆಗಿ ಯಾವ ಪಂದ್ಯ ಗೆಲ್ಲ ಗುಜರಾತ್ 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 ಓಕೆ ಫೈನ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇನ್ನೇನು ಏಳು ಗಂಟೆಗೆ ಟಾಸ್ ಆಗುತ್ತೆ ಏಳು ಮೂವತ್ತರಿಂದ ಈ ಪಂದ್ಯ ಆರಂಭ ಆಗುತ್ತೆ ಬಹುತೇಕವಾಗಿ ಈ ಡೆಲ್ಲಿಗೆ ಈ ಪಂದ್ಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಮೊದಲ ಪಂದ್ಯದಲ್ಲಿ ಸೋತು ಬರ್ತಿರೋದ್ರಿಂದಾಗಿ ಆ ಪ್ರೇಜರ್ ಇದ್ದೇ ಇರುತ್ತೆ ಜೊತೆಗೆ ನೋಡಬೇಕು ಈಗ ಟಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಳೆ ಗುಜರಾತ್ ಟೈಟಾನ್ಸ್ ಏನಾದರೂ ಚೇಜಿಂಗ್ ತಗೊಂಡೇ ಆಗಲಿ ಸಹಜವಾಗಿ ಗುಜರಾತ್ ಟೈಟಾನ್ಸ್ ಅಂತೂ ಬಿಡೋದಿಲ್ಲ ನೋಡೋಣ ಏನಾಗುತ್ತೆ ಅಂತೇಳಿ ನಮಸ್ಕಾರ